ಕ್ರಮ ಇಲ್ಲ. ಆ ದೃಷ್ಟಿಯಿಂದ ಧರ್ಮರಾಜ ಹೇಳಿದನೋ ಎಂಬಂತೆ ಭೀಮಸೇನ ಮನೆಯಲ್ಲಿ ಕೂತ ಉಳಿದ ನಾಲ್ಕು ಜನ ಹೋಗಿ ಭಿಕ್ಷೆ ಬೇಡಿಕೊಂಡು ಬಂದರೆ ಒಂದು ದಿವಸ ಏನು ನಡೆಯಿತು? ನಾಲ್ಕು ಜನ ಪಾಂಡವರು ಭಿಕ್ಷೆಗೆ ಹೋಗಿದ್ದಾರೆ, ತಾಯಿ ಮಗ ಇಬ್ಬರೇ ಇದ್ದಾರೆ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಇಬ್ಬರೇ ಇದ್ದಾರೆ, ತಾಯಿ ಮಗ, ಉಳಿದ ನಾಲ್ಕು ಜನನೂ ಇಲ್ಲ. ಯಾರ ಮನೆಯಲ್ಲಿ ಬಾಡಿಗೆಗಿದ್ದಾರೋ ಆ ಮನೆಯಲ್ಲಿ ಅಳುವ ಧ್ವನಿ ಕೇಳಿಸ್ಲಿಕ್ಕೆ ಶುರುವಾಯಿತು ಅಂತಾರೆ. ಕೂಗಲಿಕ್ಕೆ ಏನೋ ಬಹಳ ಭಾರಿ ಏರಿ ಏರಿನ ಧ್ವನಿಯಲ್ಲಿ ಕೂಗುತ್ತಾ ಇದ್ದಾರೆ. ಭೀಮಸೇನ ಅಳುವನ್ನು ಕೇಳಿದ 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 ಅಮ್ಮನತ್ರ ಅಂದ, ಅಮ್ಮ, ನಮಗೆ ಅವಕಾಶ ಕೊಟ್ಟಿರತಕ್ಕಂಥ ಯಜಮಾನ ಅವ ಈ ದಿವಸ ಕಷ್ಟದಲ್ಲಿದ್ದಾನೆ. ಬಾಡಿಗೆಗೆ ಬಂದವರು ನಾವು, ಬಾಡಿಗೆಗೆ ಬಂದಿರತಕ್ಕಂಥ ನಾವು ಮನೆಯ ಯಜಮಾನ ಕಷ್ಟದಲ್ಲಿ ಇರುವಾಗ ಅವನಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಕಷ್ಟದಲ್ಲಿರುವಾಗ ಅಂತ ಮಾತ್ರ ಅಲ್ಲ, ಮನೆಯ ಯಜಮಾನನಿಗೆ ಸಹಾಯ ಮಾಡುವುದು ನಮ್ಮ ಎಲ್ಲ ಬಾಡಿಗೆಗೆ ಬಂದವರ ಕರ್ತವ್ಯ. ಆದ್ದರಿಂದ ಯಾಕೆ ಕೂಗುತ್ತಾನೆ ಅಂತ ಹೋಗಿ ಕೇಳು ಅಂತ ಅಮ್ಮನನ್ನು ದೂಡಿದಾಗ ತಾನು ಸ್ವಯಂ ಹೋಗಿಲ್ಲ, ಅಮ್ಮನನ್ನು ಕಳಿಸಿದ, ಹೋಗಿ ನೀನು ಕೇಳಿಕೊಂಡು ಬಾ ಅಂತಂದಾಗ ತಾಯಿಯೋ ನೇರವಾಗಿ ಹೋದಳೋ ನೇರವಾಗಿ ಮನೆಯೊಳಗೆ ಹೋದಳೋ ಇಲ್ಲ, ಮತ್ತೆ ಬಾಗಿಲ ಸಂದಿಯಲ್ಲಿ ನಿಂತುಕೊಂಡ್ಲಂತೆ. ಮಾತು ಕೇಳಿಸ್ಲಿಕ್ಕೆ ಶುರುವಾಯಿತು. ಏನು? ಮೊದಲು ಯಜಮಾನ ಮಾತಾಡಲಿಕ್ಕೆ ಶುರು ಮಾಡಿದ, ತನ್ನ ಪತ್ನಿ ಹತ್ರ ಹೇಳ್ತಾ ಇದ್ದಾನೆ. ನಾನು ಹೇಳಲಿಲ್ವೋ ಅಂದ. ಏನು ಅಂತ? ಈ ಊರು ಬೇಡ, ಏಕಚಕ್ರ ನಗರ ನಮಗೆ ಹೇಳಿಸಿದ್ದಲ್ಲ ಬೇಡ, ಬೇರೆ ಎಲ್ಲಾದರೂ ಮನೆ ಮಾಡಿಕೊಂಡು ಕೂಡೋಣ, ನೋಡು ನಾನು ಆಗ ಹೇಳಿದ್ದಕ್ಕೆ ನೀನು ಕೇಳಲಿಲ್ಲ, ಹಿರಿಯರ ಮನೆ ಅಂತ ಇದರಲ್ಲೇ ಕೂಡೋಣ, ಇದರಲ್ಲೇ ಕೂಡೋಣ ಅಂತಂದು ನೋಡು ಈಗ ನಮಗೆ ಬಂದಿರತಕ್ಕಂಥ ಸಂಕಷ್ಟ. ಏನು ಸಂಕಷ್ಟ? ಈ ದಿವಸ ನಮ್ಮ ಸರದಿ, ಯಾರಿಗೆ? ಬಕಾಸುರನಿಗೆ. ಆಹಾರ ಕಳಿಸುವ ವಿಷಯದಲ್ಲಿ ಬಂಡಿ ಇದೆ, ಬಂಡಿಗೆ ಕಟ್ಟಲಿಕ್ಕೆ ಎತ್ತು ಇದೆ, ಅನ್ನಾದಿಗಳು ಕೂಡ ಸಿದ್ಧಾಗಿದ್ದಾವೆ, ಯಾರು ಹೋಗುವುದು ಬಂಡಿಯಲ್ಲಿ? ಬಂಡಿ ಓಡಿಸ್ಲಿಕ್ಕೆ ಒಂದು ಜನ ಬೇಕು ಅಂದಿದ್ದಾನೆ ಬಕಾಸುರ. ಬರೇ ಬಂಡಿ ಅನ್ನ ನನಗೆ ಕಳಿಸಿದ್ರೆ ಸಾಲದು, ಎತ್ತು ಉಂಟೆ ಉಂಟು ತಾನೆ, ಅನ್ನದ ರಾಶಿ ಉಂಟು ತಾನೆ. ಆ ಎತ್ತು ಅನ್ನದ ರಾಶಿಯಿಂದ ಕೂಡಿದ ಬಂಡಿಯನ್ನು ನಡೆಸಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ವ್ಯಕ್ತಿಯನ್ನು ಕಳಿಸಿಕೊಡಬೇಕು ಅಂತ ಬಕಾಸುರ ಏನು ಶರ್ತ ಹಾಕಿದ್ದ ಅವಾಗ? ನಾನು ಆವಾಗಲೇ ಅಂದಿದ್ದೆ ಈ ಊರು ನಮಗೆ ಹೇಳಿಸಿದ್ದಲ್ಲ, ನಡೆಯೋಣ ಇಲ್ಲಿಂದ ಅಂತಂದಿದ್ದೆ. ಹೆಂಡತಿ ಕೇಳಲಿಲ್ಲ ನೋಡು, ಹೇಗೆ ಹಿರಿಯರ ಮನೆ ಬಿಟ್ಟು ಹೋಗೋದು ಹೇಗೆ ಅಂತ ಗೋಳಾಡಿದ್ದಿ ಗೋಳಾಡಿದ್ದಿ. ಈಗ ಯಾರು ಹೋಗೋದು? ಬಂಡಿಯ ಒಟ್ಟಿಗೆ ಹೋಗೋದು ಯಾರು? ಆದ್ದರಿಂದ ನಾನು ಹೋಗ್ತೇನೆ ಬಂಡಿಯ ಜೊತೆಗೆ ಎಂದ. ಯಜಮಾನ ಅಂತ ಇದ್ದಾನೆ, ನಾನು ಹೋಗ್ತೇನೆ ಬಂಡಿ ಜೊತೆಗೆ, ಯಾಕೆ ನಾನು ಹಿರಿಯವ ಈ ಮನೆಯಲ್ಲಿ, ಇಡೀ ಮನೆಯಲ್ಲಿ ಆಗು ಹೋಗಲು ಎಲ್ಲ ಜವಾಬ್ದಾರಿ ಮನೆಯ ಹಿರಿಯರು. ಆದ್ದರಿಂದ ನಾನು ಹೋಗ್ತೇನೆ, ನೀವೆಲ್ಲ ಕ್ಷೇಮದಿಂದ ಇರಿ ಅಂತ ಯಜಮಾನ ಅಂದರೆ ಮನೆಯವಳಂತ ಇದ್ದಾಳೆ. ನನ್ನಿಂದಲ್ವೋ ಆದದ್ದು, ಆದರೆ ನಾನು ಹೋಗ್ತೇನೆ. ಈ ಮನೆ ವಾತಾವರಣ ಎಷ್ಟು ಚೆನ್ನಾಗಿ ಉಂಟಲ್ಲ, ಏನು ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಜಗಳ ಜಗಳ ಜಗಳ. ನೀನು ಹೋಗು ಅಂತಲ್ಲ ಜಗಳ, ನಾನು ಹೋಗ್ತೇನೆ ನಾನು ಹೋಗ್ತೇನೆ. ಯಾರ? ಬಕಾಸುರನ ಬಾಯಿಗೆ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಪತಿ ಪತ್ನಿಯರು ಜಗಳ ಜಗಳ ಜಗಳ. ಇಷ್ಟಾಗುವಾಗ ಮಗಳಂದಳು, ಅಮ್ಮ ಅಪ್ಪ ಯಾಕೆ ಜಗಳ ಮಾಡಿಕೊಳ್ತೀರ, ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ. ನನ್ನನ್ನು ಕಳಿಸ್ಕೊಡಿ, ನೀವು ಇವತ್ತಲ್ಲ ನಾಳೆ ನನ್ನನ್ನು ಕಳಿಸಿಕೊಡ್ಲಿಕ್ಕೆ ಉಂಟಲ್ಲ ಅಲ್ವೋ? ಎಲ್ಲಿಗೆ? ಒಂದ ಗಂಡನ ಮನೆಗೆ ಅಷ್ಟೇ. ಇವತ್ತಲ್ಲ ನಾಳೆ ಆದರೂ ನಾನು ಈ ಮನೆಯಿಂದ ಹೊರ ಹೋಗಬೇಕು ಖಂಡಿತ. ಆದ್ರಿಂದ ನೀವೇ ನನ್ನನ್ನು ಕೈಯಾರೆ ಕಳಿಸಿಕೊಡಿ ಬಕಾಸುರನ ಬಾಯಿಗೆ, ಬಂಡಿಯನ್ನು ಹುಡ್ಕೊಂಡು ನಾನು ಹೋಗುತ್ತೇನೆ ಅಂತಂದ್ರೆ ಅಪ್ಪ ಅಂದ. ಎಂತಹ ಪ್ರಸಂಗ ಬಂದರೂ ಕೂಡ ಹೆಣ್ಣನ್ನು, ನಮ್ಮ ಹಿಂದೂ ಸಂಸ್ಕೃತಿ ಒಂದು ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದೆ ಗೊತ್ತು? ಪ್ರಾಯಶಃ ಕೃಷ್ಣ ಭೀಷ್ಮರನ್ನು ದ್ರೋಣರನ್ನು ಕೃಪರನ್ನು ಅಶ್ವತ್ಥಾಮರನ್ನು ಬಡದದ್ದಿದ್ದರೆ ಯಾವುದಕ್ಕೆ? ದುರ್ಯೋಧನನಿಗೆ ಸಹಾಯ ಮಾಡಿದ್ರೆನ್ನುವುದಕ್ಕಿಂತಲೂ ದ್ರೌಪದಿಗೆ ಅವಮಾನ ಆದಾಗ ಕಣ್ಕಂಡು ಬಿಟ್ಟು ನೋಡಿದ್ರು ಅಂತ ಕೃಷ್ಣ ಬಡದ ಅಂತೆ. ವಿದುರ ಬದುಕಿದ, ಯಾಕೆ? ಅಲ್ಲಿ ಪ್ರತಿಭಟಿಸಿದ ಆದ್ದರಿಂದ ಬದುಕಿದ ವಿದುರ. ಇವರು ಸುಮ್ಮನೆ ಕೂತರು, ಆದ್ದರಿಂದ ಕೃಷ್ಣ ಸುಮ್ಮನೆ, ಅವರು ಸುಮ್ಮನೆ ಕೂತದ್ದಕ್ಕೆ ಕೃಷ್ಣ ಸುಮ್ಮನೆ ಬಿಡಲಿಲ್ಲ ಇವರನ್ನು. ಆದ್ದರಿಂದ ಹೆಣ್ಣಿಗೆ ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಬಹಳ ಸ್ಥಾನವನ್ನು ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ಬ್ರಾಹ್ಮಣ ಅಂದ, ಕನ್ಯಾ ಕುಲದ್ವಯ ತಾರಿಣಿ ಜಾಯ ಸಖ ಆತ್ಮ ಪುತ್ರ ಅಂತಾನೆ. ಮೂರನ್ನು ಸೇರಿಸಿಕೊಂಡು ಬ್ರಾಹ್ಮಣ ವೇದಾಂತದ ಮಾತಂದ. ಎಂಥ ಪ್ರಸಂಗ ಬಂದರೂ ಕೂಡ ಹೆಣ್ಣನ್ನು ಜರಿಯಬಾರದು, ಹೆಣ್ಣನ್ನು ಹೀಗೆಲ್ಲ ಕಳಿಸಿಕೊಡಬಾರದು, ಯಾಕೆ? ಒಂದು ಹೆಣ್ಣಿನಿಂದಾಗಿ ಎರಡು ವಂಶ ಉದ್ಧಾರ ಆಗುತ್ತದೆ ಅಂತಂದ. ನಾವು ನಮ್ಮ ಮನೆಯಲ್ಲಿ ಚೆನ್ನಾಗಿ ಸಾಕಿರತಕ್ಕಂಥ ಹುಡುಗಿಯನ್ನು ಲಗ್ನ ಮಾಡಿ ಇನ್ನೊಂದು ಮನೆಗೆ ಕೊಟ್ಟಾಗ ಆ ಮನೆಯಲ್ಲಿ ಆ ಹೆಣ್ಣು ಇರಬೇಕಾದ ಕ್ರಮದಲ್ಲಿ, ಸರಿಯಾದ ಕ್ರಮದಲ್ಲಿ ಇದ್ದು ಅಂತಂದ್ರೆ ಜನ ಏನು, ಸಮಾಜನ ಏನು ಮಾತಾಡ್ತಾರೆ, ಎಂಥ ಹೆಣ್ಮಗಳು ಸ್ವಾಮಿ, ಎಷ್ಟು ಒಳ್ಳೆಯ ಹೆಣ್ಮಗಳು,
ಎಂತ ಗೃಹಿಣಿ ಸ್ವಾಮಿ ಅಂತ ಜನ ಮಾತಾಡ್ತಾರೆ. ಏನ್ ಕೇಳ್ತಾರೆ, ಇದು ಯಾರ ಮಗಳು ಅಂತ ಕೇಳ್ತಾರೆ, ಯಾರ ಸೊಸೆ ಅಂತ ಕೇಳ್ತಾರೆ. ಹಾಗಾದ್ರೆ ಯಾರ ಸೊಸೆ ಅಂತಂದಾಗ ಆ ಮನೆಯ ಉದ್ಧಾರ ಆಯ್ತು, ಯಾರ ಮಗಳು ಅಂತಂದಾಗ ಈ ಮನೆಯ ಉದ್ಧಾರ ಆಯ್ತು. ಕಳಿಸಿದ ಮನೆ, ಕರ್ಕೊಂಡ ಮನೆ, ಎರಡು ಮನೆಯ ಉದ್ಧಾರನೂ ಆಗುತ್ತದೆ. ಯಾರಿಂದ? ಒಂದು ಹೆಣ್ಣಿನಿಂದ. ಹಾಗೆಯೇ ಎರಡು ಮನೆಯೂ ಕೆಳಗಿಳಿಯುತ್ತದೆ ಒಂದು ಹೆಣ್ಣಿನಿಂದ. ಏನು ಸ್ವಾಮಿ ಆ ಹೆಣ್ಣು, ಯಾರ ಮಗಳದು? ಕೇಳುವುದರಲ್ಲೇ ಧಾಟಿಯಲ್ಲಿ ವ್ಯತ್ಯಾಸದಲ್ಲೇ ಗೊತ್ತಾಗಿ ಬಿಡ್ತದೆ ಇದೇನು ಅಭಿಪ್ರಾಯ ಅಂತ ಗೊತ್ತಾಗಿ ಬಿಡ್ತದೆ. ಶಾಸ್ತ್ರಕಾರರು ಒಂದು ಲಕ್ಷ್ಮೀ ಶೋಭಾನದಲ್ಲಿ ಒಂದು ಹೆಣ್ಣನ್ನು ಯಾವ ರೀತಿಯಲ್ಲಿ ಚಿತ್ರಿಸಿದರು? ಈ ಲಕ್ಷ್ಮೀದೇವಿಯ ಕಾಲುಂಗುರ ಫಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು, ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ, ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ಅಲ್ಲಿ ಇಬ್ಬರು ಕೂತಿದ್ದಾರಂತೆ ಸ್ವಯಂವರಕ್ಕೆ, ಲಕ್ಷ್ಮಿಯ ಕೈಯಲ್ಲಿ ಪುಷ್ಪದ ಮಾಲಿಕೆ ಬಂದಿದೆ. ಸ್ವಯಂವರಕ್ಕೆ ಇಬ್ಬರು ಕೂತಿದ್ದಾರೆ, ಇಬ್ಬರು ಅಂತಂದ್ರೆ ದೇವತೆಗಳು ಕೂತಿದ್ದಾರೆ, ದೈತ್ಯರು ಕೂತಿದ್ದಾರೆ, ಇಬ್ಬರು ಕೂತಿದ್ದಾರೆ ಎನ್ನುವುದನ್ನು ವಾದಿರಾಜ ಶ್ರೀಪಾದರು ಒಂದೇ ನುಡಿಯಲ್ಲಿ ಅಂದೇ ಬಿಟ್ರು. ಏನು ಅಂತ? ಈ ಲಕ್ಷ್ಮೀ ಇದೆ, ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ಸ್ವಲ್ಪ ನಿಧಾನವಾಗಿ ಹೇಳಿದರೆ ದೇವತೆಗಳು ಸಿಗ್ತಾರೆ, ಅವಸರ ಅವಸರ ಮಾಡಿ ಹೇಳ್ತೀರಾ ದೈತ್ಯರು ಸಿಗ್ತಾರೆ. ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ಶಬ್ದಗಳಷ್ಟೇ, ಅಕ್ಷರಗಳಷ್ಟೇ, ಹೇಳುವುದರಲ್ಲಿ ಸ್ವಲ್ಪ ಅವಸರ ಮತ್ತೆ ನಿಧಾನ ಅಂತ. ದೈತ್ಯರಿಗೆ ಸ್ವಲ್ಪ ಅವಸರ ಜಾಸ್ತಿ ಅಂತೆ, ಆದ್ರಿಂದ ದೈತ್ಯರು ಬರಬೇಕು ಸ್ವಲ್ಪ ಅವಸರದಲ್ಲಿ ಹೇಳಬೇಕು. ಸಾಲಾಗಿ ಕುಳ್ಳಿರ್ದ ದಸುರರ ಸಭೆಯ ಕಂಡು ಅಂತಂದ್ಬಿಟ್ರೆ ದೈತ್ಯರು ಬಂದರು, ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ನಿಧಾನ ಹೇಳಿಬಿಟ್ರೆ ದೇವತೆಗಳು ಬಂದರು. ಆದರೆ ದೇವತೆಗಳು ದೈತ್ಯರು ಇಬ್ಬರು ಕೂತಾಗ ಹೆಣ್ಣುಮಗಳು ಆಲೋಚನೆ ಮಾಡಿದ್ರಂತೆ, ಯಾರನ್ನು ಒರಿಸುವುದು? ಸಿಕ್ಕಿದ ಹುಡುಗನಿಗೆ ಮಲಿಕೆ ಹಾಕೋದಲ್ಲ ಅಂತ ಆಲೋಚನೆ ಮಾಡಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆದನ್ನು ಒರಿಸುವುದು. ಇದು ಯಾರದ್ದು ಗುಣ? ಹೆಣ್ಣಿನ ಗುಣ. ಆದ್ದರಿಂದ ಏನಂದ್ರು, ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕಿನ ಲೋಲಾಕ್ಷಿ ಮೆಲ್ಲನೆ ಏನಾಗಬೇಕು ಹೇಳಿ? ಪ್ರಾಯಶಃ ಸ್ವಲ್ಪ ನೂರಕ್ಕೆ ನೂರು ಕನ್ನಡ ಮಾತಾಡುವವ ಅಂದಾನು. ವಾದಿರಾಜರಿಗೆ ಕನ್ನಡ ಬರುವುದಿಲ್ವೋ ಅಂತ. ಯಾಕೆ? ನಡೆದು ಬಂದಳು ಅಂತ ಆಗಬೇಕಲ್ಲ. ಅಲ್ಲಿ ಏನುಂಟು? ಲೋಲಾಕ್ಷಿ ಮೆಲ್ಲಾನೆ ನಡೆ ತಂದಳು ಅಂತುಂಟಲ್ಲ, ನಡೆದು ಬಂದಳು ಅಂತ ಹೇಳಬೇಕಿತ್ತಲ್ಲ. ವಾದಿರಾಜರು ಹೇಳಿಲ್ಲಲ್ಲ ಏನು ಕನ್ನಡ ಬರುವುದಿಲ್ಲೋ ಅಥವಾ ಅವರ ಕಾಲದಲ್ಲಿ ಕನ್ನಡ ಹೀಗೆಯೋ ಅಂತ ಹೀಗೆಲ್ಲ ಮಾತಾಡಿದರೆ ವಾದಿರಾಜರಿಗೆ ಕನ್ನಡ ಕಲಿಸಬೇಕಾಗಿಲ್ಲ. ನಾವು ಅವ್ರು ಯಾವ ಅಭಿಪ್ರಾಯದಲ್ಲಿ ಹೇಳಿಬಿಟ್ರು, ಗಂಡನ ಮನೆಯ ಹೊಸ್ತಿಲನ್ನು ತುಳಿಯುವ ಹೆಣ್ಮಗಳು ಗಂಡನ ಮನೆಗೆ ಬರುವಾಗ ಏನು ತರಬೇಕು ಅಂತ ಪ್ರಶ್ನೆ. ಏನು ತರಬೇಕು? ಹೆಚ್ಚಿನದ್ದೇನು ಬೇಡ, ಒಂದು ನಾಲ್ಕು ಚಕ್ರದ ವಾಹನ, ಮತ್ತೊಂದು ಹತ್ತಿಪ್ಪತ್ತು, ಅದಕ್ಕೆ ಸಂಬಂಧಪಟ್ಟು ಒಂದು ಹತ್ತಿಪ್ಪತ್ತೈದು ಲಕ್ಷ ಏನಾದರೂ. ಮತ್ತೇನು ನಮ್ಮ ಹುಡುಗ ಕೇಳುವವನಲ್ಲ ಸ್ವಾಮಿ, ಇನ್ನು ಕೇಳಲಿಕ್ಕೇನಿಲ್ಲ ನೋಡಿ, ಪ್ರಾಣ ಮಾತ್ರ ಕೇಳಬೇಕು, ಮತ್ತೇನು ಕೇಳಲಿಕ್ಕಿಲ್ಲ, ಮತ್ತೆಲ್ಲ ಕೇಳಿ ಆಯಿತು. ಆದರೆ ಏನು ತರಬೇಕಂತೆ ವಾದಿರಾಜರಂತಾರೆ, ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು. ಶಬ್ದಕ್ಕೇನರ್ಥ? ನಡವಳಿಕೆ ತಂದಳು ಅಂತ ಅರ್ಥ. ಗಂಡನ ಮನೆಯನ್ನು ತುಳಿಯತಕ್ಕಂಥ ಹೆಣ್ಮಗಳು ತರಬೇಕಾದ್ದು ನಡೆ, ನಡೆ ಶಬ್ದಕ್ಕೆ ನಡವಳಿಕೆ ಅಂತ ಅರ್ಥ. ಹೇಗೆ ತರಬೇಕು ಸ್ವಾಮಿ? ಮೆಲ್ಲನೆ ನಡೆ ತಂದಳು. ಮೆಲ್ಲನೆ ಅಂತಂದ್ರೆ ನಾನು ಎಂಥ ಹೆಣ್ಮಗಳು ಗೊತ್ತಾ, ನನ್ನಷ್ಟು ಹೆಣ್ಮಗಳು ಯಾರಿದ್ದಾರೆ ಊರಲ್ಲಿ ಅಂತ ಊರು ಎಲ್ಲ ಪ್ರಚಾರ ಮಾಡಿಕೊಂಡು ತನ್ನ ನಡವಳಿಕೆಯನ್ನು ಹಿಡ್ಕೊಂಡು ಗಂಡನ ಮನೆಗೆ ಬರುವುದಲ್ಲ. ಮತ್ತೆ ಮೆಲ್ಲನೆ ಯಾರಿಗೂ ಗೊತ್ತಾಗಬಾರ್ದು, ಆ ಮನೆಗೂ ತನಗೂ ಮಾತ್ರ ಸಂಬಂಧಪಟ್ಟದ್ದಾಗಿ ನಡವಳಿಕೆ ಹಿಡ್ಕೊಂಡು ಬರಬೇಕು. ಹಾಗಾದ್ರೆ ಇಂತಹ ಒಳ್ಳೆಯ ನಡವಳಿಕೆ ಉಳ್ಳವಳಾಗಿ ಹೆಣ್ಣು ಗಂಡನ ಮನೆ ಹೊಸ್ತಿಲನ್ನು ತುಳಿದರೆ ಕನ್ಯಾ ಕುಲದ್ವಯ ತಾರಿಣಿ, ಎರಡು ಕುಲವನ್ನು ಉದ್ಧಾರ ಮಾಡಿದಂತಹ ಮಾಡುವ ತಾಕತ್ತು ಒಂದು ಹೆಣ್ಮಗಳಿಗಿದೆ. ಆದ್ದರಿಂದ ಮಗಳೇ, ಸುತರಾಮ್ ನಿನ್ನನ್ನು ಕಳಿಸುವುದಿಲ್ಲ, ಈ ನನ್ನ ಕುಲ ಏನಾದರೂ ಉದ್ಧಾರ ಆಗುವುದಿದ್ದರೆ ಅದಕ್ಕೆ ನೀನು ಕಾರಣ. ಹಾಗಿರುವಾಗ ನಿನ್ನನ್ನು ಬಕಾಸುರನ ಬಾಯಿಗೆ ನಾನು ಹೇಗೆ ಕಳಿಸಲಿ? ಕಳಿಸುವುದಿಲ್ಲ. ಹಾಗಾದರೆ ಮಗಳನ್ನು ಕಳಿಸುವಂತಿಲ್ಲ, ಹೆಂಡತಿಯನ್ನು ದೂಡೋಣವೋ? ಜಾಯಾ ಸಖ. ಹೆಂಡತಿಯನ್ನು ಯಾವ ರೀತಿ ನೋಡಿಕೊಳ್ಬೇಕಂತೆ? ಹೆಂಡತಿ ಅಂತಲ್ಲ, ಮತ್ತೆ ಮಿತ್ರಳು ಎನ್ನುವ ಭಾವನೆಯಿಂದ ನೋಡಿಕೊಳ್ಬೇಕಂತೆ. ಯಾಕೆ ಮಿತ್ರಳು ಅಂತ ಭಾವನೆ, ಸಖ ಅಂತ ಭಾವನೆ? ಯಾಕೆ? ಇವನಿಗೆ ಕಾಲಕಾಲಕ್ಕೆ ಅವಳು ಎಚ್ಚರಿಕೆ ಕೊಡ್ತಾ ಇರಬೇಕು ಅವಳು. ಆದ್ದರಿಂದ ಅವಳನ್ನು ಸಖ ಸಖಿತ್ವೇನ ಮಿತ್ರತ್ವೇನ ಅವಳನ್ನು ನೋಡಿಕೊಳ್ಬೇಕು. ತಪ್ಪುವಾಗ ಎಚ್ಚರಿಕೆ ಕೊಡುವಳಾಗಿ ಇರು ಅಂತ ಅವಳನ್ನು ಆ ರೀತಿ ನೋಡಿಕೊಳ್ಬೇಕು. ಹಾಗಾದರೆ ಅವಳು ಸಖಾಳು, ಅವಳು ಮಿತ್ರಳು, ಮಿತ್ರನನ್ನು ಕಳಿಸುವುದಲ್ಲ. ಮತ್ತೆ ಆಪತ್ತು ಬಂದಾಗ ಮಿತ್ರನನ್ನು ದೂಡುವುದಲ್ಲ, ನಾವು ಹೋಗಬೇಕು. ಆದ್ದರಿಂದ ಮಿತ್ರಳನ್ನು ಕಳಿಸುವಂತಿಲ್ಲ, ಮಗಳನ್ನು ಕಳಿಸುವಂತಿಲ್ಲ. ಮಗನನ್ನು ಕಳಿಸೋಣ ಅಂತಂದ್ರೆ ಆತ್ಮಾವೈ ಪುತ್ರ ನಾಮಾಸಿ, ನಾನೇ ಒಂದು ಅಂಶದಲ್ಲಿ ಅಲ್ಲಿ ಬಂದದ್ದು ಅಂತ ಅರ್ಥ. ಹಾಗಿರುವಾಗ ಅವನನ್ನು ಕಳಿಸುವುದಕ್ಕಿಂತ ನಾನೇ ಹೋಗಬಾರದು? ನಾನು ಹೋದರೆ ಅಯ್ಯೋ ಯಜಮಾನರು ಹೋದ್ರು ಅಂತ ಇಲ್ಲ, ಯಜಮಾನನನ್ನು ಮಗನಲ್ಲಿ ನೋಡ್ಲಿಕ್ಕಾಗ್ತದೆ. ಮಗ ಯಾರು? ಮೊದಲಿನ ಮಗ ಯಾರು? ಒಂದು ಮನೆಯಲ್ಲಿ ಮೊದಲಿನ ಮಗ ಯಾರು? ಅವ ಅಪ್ಪನೇ ತನ್ನ ಪತ್ನಿಯಲ್ಲಿ ಒಂದು ಅಂಶದಲ್ಲಿ ಮಗನಾಗಿ ಹುಟ್ಟುತ್ತಾನೆ ಅಂತ ಶಾಸ್ತ್ರಕಾರರು ಹೇಳಿದ್ದರಿಂದ ನಾನು ಹೋದರೂ ನನ್ನ ಸ್ಥಾನಕ್ಕೆ ಮಗ ಇದ್ದಾನೆ, ಮಗಳನ್ನು ಕಳಿಸ್ಲಿಕ್ಕೆ ಆಗುವುದಿಲ್ಲ. ಹೆಂಡತಿ ಮಿತ್ರಳು, ಆದ್ದರಿಂದ ಮೂವರದ್ದು ಒಪ್ಪಿಗೆ ಬೇಕು ನನಗೆ, ನಾನು ಹೋಗ್ತಾ ಇದ್ದೇನೆ ಅಂತ ಯಜಮಾನ ಗಲಾಟೆ ಮಾಡ್ತಾ ಇದ್ರೆ, ಇದನ್ನೆಲ್ಲ ಗಲಾಟೆ ಕೇಳಿದ ಮಗು ಹಸ್ತಗತ್ರಣಂ ಸಂದೃಶ್ಯ, ತನ್ನ ಕೈಯಲ್ಲೊಂದು ಏನೋ ಹುಲ್ಲು ಕಡ್ಡಿ ಹಿಡ್ಕೊಂಡಿದೆ ಅಂತೆ ಪುಟ್ಟ ಮಗು. ಅದು ಹಿಡ್ಕೊಂಡು, ಯಾಕೆ ನೀವು ಗಲಾಟೆ ಮಾಡ್ತೀರಿ, ನಾನು ಕೊಂದು ಬರ್ತೇನೆ ಬಕಾಸುರನ್ ಅಂತ ಮಗು ಮಾತಾಡುವುದಕ್ಕೂ
ಕುಂತಿ ಮನೆಯೊಳಗೆ ಪ್ರವೇಶ ಮಾಡುವುದಕ್ಕೂ ಸರಿ ಹೋಯಿತು ಅಂತ. ಅಷ್ಟರ ತನಕ ಕುಂತಿ ಬಾಗಿಲ ಸಂದಿಯಲ್ಲಿ ನಿಂತುಕೊಂಡು ಕೇಳ್ತಾ ಇದ್ದಾಳೆ, ಏನು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂತ ಕೇಳ್ತಾ ಇದ್ದಾಳೆ. ಇಂಥ ಒಳ್ಳೆಯ ಮಾತು ಬಂತು, ಇಷ್ಟ ತನಕ ಎಲ್ಲ ಕೊಂದು ಬರ್ತೇನೆ ಅಂತ ಹೇಳುವ ಮಾತಿಲ್ಲ, ಬಕಾಸುರನ ಬಾಯಿಗೆ ಆಹಾರವಾಗಿ ಹೋಗುತ್ತೇನೆ ಅಂತ ಇಷ್ಟೇ ಬಂತು, ಕೊಂದು ಬರ್ತೇನೆ ಅಂತ ಮಾತು ಬಂದಿಲ್ಲ. ಕೊಂದು ಬರ್ತೇನೆ ಅಂತ ಒಳ್ಳೆಯ ಮಾತು ಬಂದ ತಕ್ಷಣ ಕುಂತಿ ಒಳಗೆ ಪ್ರವೇಶ ಮಾಡಿದ್ಲು. ಯಾಕೆ? ಕೊಂದು ಬರತಕ್ಕಂತಹ ಮಗ ಎನ್ನಲ್ಲಿ ಇದ್ದಾನೆ ಅಂತ ಕುಂತಿಯ ಭಾವನೆ. ಆದ್ರಿಂದ ಸಮಾಜದಲ್ಲಿ ಆದಷ್ಟು ಒಳ್ಳೆಯ ಮಾತಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕೆಂದ್ರೆ ದೇವತೆಗಳು ಕಾಯ್ತಾ ಇರ್ತಾರಂತೆ, ಒಳ್ಳೆಯ ಮಾತು ಬರುವಾಗ ಒಳಗೆ ನುಗ್ಗೋಣ ಅಂತ ದೇವತೆಗಳು ಕಾಯ್ತಾ ಇರ್ತಾರಂತೆ. ನಮ್ಮ ನಿಮ್ಮ ಈ ಬಾಡಿಗೆ ಮನೆಯಲ್ಲಿ, ಬಾಡಿಗೆ ಮನೆ ಕರೆಯತಾನೆ, ನಮ್ಮ ನಿಮ್ಮ ಶರೀರ ಎಂಬ ಬಾಡಿಗೆ ಮನೆಯಲ್ಲಿ ಸೇರಿರತಕ್ಕಂತಹ ಜೀವ, ಸದ್ಯಕ್ಕೆ ನಾನೇ ಯಜಮಾನ ಅಂತ ಈ ಮನೆಗೆ ಸೇರಿರತಕ್ಕಂತಹ ಈ ಜೀವ ಇನ್ನು ಬಾಲಿಶ ಬಾಲಕನಾಗಿದ್ದಾನೆ. ಇವನ ಬಾಯಿಂದ ಎಂಥ ಮಾತು ಬರಬೇಕು? ಕೆಟ್ಟತನವನ್ನು ನಾನು ಪರಿಹಾರ ಮಾಡ್ತೇನೆ, ಮಾಡಿಕೊಳ್ತೇನೆ ಅಂತ ಒಂದು ಛಲ ಇವನಿಗೆ ಬಂತು ಅಂತಂದ್ರೆ ಅದಕ್ಕೆ ಸಹಾಯಕರಾಗಿ ಯಾರು ಬಂದು ಸೇರಿಕೊಳ್ತಾರೆ? ದೇವತೆಗಳು ಬಂದು ಸೇರಿಕೊಳ್ತಾರೆ. ಕೆಟ್ಟತನವನ್ನು ದೂರ ಮಾಡಲಿಕ್ಕೆ ದೇವತೆಗಳು ಸಹಾಯ ಮಾಡ್ತಾರೆ ಎನ್ನುವ ದೃಷ್ಟಿಯಿಂದ ಆ ಮನೆಯಲ್ಲಿ ಮಗು ನಾನು ಕೊಂದು ಬರ್ತೇನೆ ಅಂತ ಅನ್ನೋದಕ್ಕೂ ಕುಂತಿ ಒಳಗೆ ಪ್ರವೇಶ ಮಾಡುವುದಕ್ಕೂ ಸರಿ ಹೋಯಿತು. ಒಳಗೆ ಪ್ರವೇಶ ಮಾಡಿ ಕೇಳಿದ್ಳು, ಏನು ವಿಚಾರ, ಎಂಥದ್ದು, ಯಾಕೆ ಅಳ್ತಾ ಇದ್ದೀರಿ, ತಲೆ ಬುಡ ಏನು ಇದರದ್ದು ಅಂತಂದಾಗ ಎಲ್ಲ ಚರಿತ್ರೆ ಯಜಮಾನ ಕೊಟ್ಟ. ಈ ಊರಿಗೊಬ್ಬ ಬಕಾಸುರ ಬಂದಿದ್ದಾನೆ, 13 ವರ್ಷಕ್ಕೊಮ್ಮೆ ಒಂದೊಂದು ಮನೆಯ ಸರದಿ, ಅವನಿಗೆ ಆಹಾರ ಕಳಿಸ್ಲಿಕ್ಕೆ. ಯಾರವ, ಅವನ ಚರಿತ್ರೆ ಏನು, ಪೂರ್ವಜನ್ಮದ ಚರಿತ್ರೆ ಏನು? ಮಧ್ವರಂದ್ರು, ರಾವಣನ ಮಾವ. ಅಬ್ಬ ಅಂದ್ರು, ರಾವಣನ ಮಾ, ಇದು ದ್ವಾಪರ ಯುಗ ಸ್ವಾಮಿ, ಏನ್ ಮಾಡೋಣ, ಪಾಪಿ ಚಿರಾಯು, ಏನ್ ಮಾಡೋಣ, ಅದಕ್ಕೆ ಪಾಪಿಗಳಿಗೆ ಆಯುಷ್ಯ ಜಾಸ್ತಿ, ಇವ ರಾವಣನ ಮಾವ ಅಂದ್ರೆ ತ್ರೇತಾಯುಗದವ. ಹೌದು ಅಲ್ಲ, ತ್ರೇತಾಯುಗದವ ಏಕಚಕ್ರ ನಗರಕ್ಕೆ ಯಾಕೆ ಓಡಿ ಬಂದ? ಅದು ಈ ದ್ವಾಪರ ಯುಗದಲ್ಲಿ ಇಲ್ಲ, ಆವಾಗಲೇ ಓಡಿ ಬಂದಿದ್ದ. ಯಾಕೆ ಓಡಿ ಬಂದ? ರಾಮಚಂದ್ರ ಒಂದು ಬಾಣ ಪ್ರಯೋಗ ಮಾಡಿದ್ದಂತೆ ಇವನ ಮೇಲೆ, ಒಂದು ಬಾಣದ ರುಚಿಗೇನೆ ಸಾಕಪ್ಪ ನನಗೆ ಯುದ್ಧ ಅಂತೇಳಿ ಓಡಿ ಬಂದವಂತೆ. ಆದರೆ ದೇವರದ್ದು ಒಂದು ಬಾಣದ ರುಚಿಯನ್ನು ಅನುಭವಿಸ್ಲಿಕ್ಕಾಗಿಲ್ಲ, ಈ ಊರಿನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ತೊಡಗಿದ್ದಾನೆ ತಾನು. ಇಡೀ ಊರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಇದ್ದಾನೆ. ರಾಮಚಂದ್ರನ ಬಾಣದ ರುಚಿವನಿಗೆ ತಡ್ಕೊಳ್ಳಿಕ್ಕಾಗಿಲ್ಲ, ಒಂದೇ ಒಂದು ಬಾಣದ ಹೊಡೆತ ತಿಂದ, ಇದು ಯುದ್ಧ ನನಗೆ ಹೇಳಿಸಿದ್ದಲ್ಲ ಅಂದ, ಅಲ್ಲಿಂದ ಹೊರಟ. ಹಾರಿಕೊಂಡು ಹಾರಿಕೊಂಡು ಎಲ್ಲೆಲ್ಲೆಲ್ಲೆಲ್ಲೋ ಅಲೆದಾಡಿಕೊಂಡು ಈ ಊರಿಗೆ ಬಂದಿದ್ದಾನೆ. ಈ ಊರನ್ನೆಲ್ಲ ಕಬಳಿಸಲಿಕ್ಕೆ ಶುರು ಮಾಡಿದ. ಆವಾಗ ಎಲ್ಲ ಊರಿನ ರಾಜರುಗಳೆಲ್ಲ ಸೇರಿ ಅವನನ್ನು ಪ್ರಾರ್ಥನೆ ಮಾಡಿದರು, ಊರ ಹೊರಗೆ ಕೂಡು, ನಿನಗೆ ದಿವಸಕ್ಕೆ ಒಂದು ಮನೆಯವರಂತೆ ನಾವು ಆಹಾರ ಸರಬರಾಜು ಮಾಡ್ತೇವಪ್ಪ, ಸುಮ್ಮನೆ ಇಡೀ ಊರನ್ನು ಹಾಳು ಮಾಡಬೇಡ, ಊರಿನ ಹೊರಗೆ ಕೊಡು, ನಾವು ವ್ಯವಸ್ಥಿತವಾಗಿ ನಿನಗೆ ಆಹಾರ ಜನ ಎತ್ತು ಇಷ್ಟನ್ನು ಕಳಿಸಿಕೊಡ್ತೇವೆ ಅಂತ ಒಪ್ಪಂದ ನಮಗೂ ಬಕಾಸುರನಿಗೂ ಆಗಿದೆ. ಆ ಕ್ರಮದಲ್ಲಿ ಈ ದಿವಸ ಈ ಮನೆಯ ಸರದಿ ಕಳಿಸಿಕೊಡಬೇಕಾಗಿದೆ. ಬಂಡಿ ತಯಾರಾಗಿದೆ, ಅನ್ನ ಇದೆ, ಎತ್ತು ಇದೆ, ಹೋಗತಕ್ಕಂತಹ ಜನ ಯಾರು? ನಾನುಂತ ನಾನು, ನಾನುಂತ ಅವಳು, ಇಂಥ ಪ್ರಸಂಗದಲ್ಲಿ ನಾವಿದ್ದೇವೆ ಅಂತಂದಾಗ ಯಾರು ಹೋಗಬೇಡಿ ಅಂತಂದಳು. ಒಂದು ವ್ಯವಸ್ಥಿತವಾಗಿ ಬಕಾಸುರನನ್ನು ಊರ ಹೊರಗೆ ಕೂಡಿಸಿ ನಾವೇ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಏನು ಅಂತ, ನಮ್ಮ ಊರಿನ ಇಂಥ ಕೆಲಸ ಆಗಬೇಕು, ಆ ಊರಿನವ ಅವನ ಊರಿನದಂಥ ಕೆಲಸ ಆಗಬೇಕು, ಈ ಊರಿನವ ಇಂಥ ಕೆಲಸ ಆಗಬೇಕು. ಹೊರ ಅಧಿಕಾರಿಗಳು ಒಮ್ಮೆಲೆ ಊರಿಗೆ ನುಗ್ಗಿದ್ರೆ ಎಲ್ಲರ ಹತ್ರನೂ ಲಂಚ ತಗೊಳ್ತಾರೆ. ಅದಕ್ಕೆ ನಾವೇ ತೀರ್ಮಾನ ಮಾಡಿದೆವು, ನೀನು ಬಕಾಸುರಂತೆ ಊರ ಹೊರಗೆ ಕೂಡು, ನೀನು ಬಕಾಸುರಂತೆ ಬೆಂಗಳೂರಲ್ಲೇ ಕೂಡು, ನಾವೇ ಸ್ವಲ್ಪ ಎಲ್ಲ ಒಟ್ಟು ಮಾಡಿ ಸ್ವಲ್ಪ ಸ್ವಲ್ಪ ತಂದು ನಿನಗೆ ಕೊಡ್ತೇವೆ, ನಮ್ಮ ಊರನ್ನು ಕಬಳಿಸಲಿಕ್ಕೆ ಬರಬೇಡ ಅಂತಂದಾಗ ಎಲ್ಲ ಹೋಗಿ ಅಲ್ಲೇ ಕೂತು ನಾವೊಂದು ವ್ಯವಸ್ಥಿತವಾಗಿ ಸ್ವಲ್ಪ ಸ್ವಲ್ಪ ಅಂತ ಸಂಗ್ರಹ ಮಾಡಿ ಕೊಡುವ ಪ್ರಸಂಗ ಬಂದದ್ದು ನಮಗೆ ಈ ಬಕಾಸುರನಿಂದ, ರಾಮಾಯಣ ಕಾಲದ ಬಕ. ಅದಕ್ಕೋಸ್ಕರನೇ ದ್ವಾಪರ ಯುಗಕ್ಕೆ ಓಡಿ ಬಂದ ಅಂತೆ. ಯಾಕೆ, ಮುಂದೆ ಇಂಥ ನನ್ನಂಥ ಬಕಾಸುರರು ಬಹಳಷ್ಟು ಜನ ಹುಟ್ಟಲಿಕ್ಕಿದ್ದಾರೋ ಎನ್ನುವಂತೆ ಬಂದನೋ ಏನೋ. ಇಂತಹ ವ್ಯವಸ್ಥೆ ಅವ್ಯವಸ್ಥೆಗಳು ನಾವು ನಮ್ಮ ಸಮಾಜದಲ್ಲಿ ಎಷ್ಟು ಕಾಣ್ತಾ ಇದ್ದೇವೆ ಈಗ. ಆದರೆ ಇಂತಹ ಬಕಾಸುರನ್ನು ಬಡಿಬೇಕಾದ್ರೆ ಯಾರು ಬೇಕು? ಬೇಕು ಭೀಮಸೇನ, ಅವತಾರ ಮಾಡಬೇಕು ಭೀಮಸೇನ, ನಮ್ಮಲ್ಲೆಲ್ಲ ಭೀಮಸೇನನ ಅನುಸಂಧಾನ ಮಾಡಿಕೊಳ್ಬೇಕು, ಇಂತಹ ಬಕಾಸುರನ್ನು ಬಡಿಬೇಕು, ಊರಿಗೆ ಕ್ಷೇಮ ಆಗಬೇಕೆನ್ನುವ ದೃಷ್ಟಿಯಿಂದ ಕುಂತಿ ಅಂತ ಇದ್ದಾಳೆ. ಸಂತಿಸ್ಮ ವಿಪ್ರವರ ಪಂಚಸುತಾಹ, ಬ್ರಾಹ್ಮಣ ನನಗೆ 5 ಮಕ್ಕಳಪ್ಪ, ಅದರಲ್ಲಿ ಒಬ್ಬ ಹುಡುಗನನ್ನು ನಾನು ನರಕ ಬಕಾಸುರನ ಬಾಯಿಗೆ ಕಳಿಸಿಕೊಡ್ತೇನೆ. ಅಮ್ಮ ಅಂದ, 5 ಅಲ್ಲ 50 ಮಕ್ಕಳಿದ್ದರೂ ಕೂಡ ಈ ದಿವಸ ಯಾವುದೇ ಒಂದು ಹಡೆದ ಅಪ್ಪ ತಂದೆ ತಾಯಿಗಳು ನನಗಿಷ್ಟು ಮಕ್ಕಳಿದ್ದಾರೆ ಒಂದು ಮಗುವನ್ನು ಕಳಿಸಿಕೊಡ್ತೇನೆ ಅಂತ ಹೇಳುವವರಿಲ್ಲ. ತವ ಮನಃ ಅತಿ ಧೀರಂ, ಏನು ಧೈರ್ಯ ಅಮ್ಮ ನಿನಗೆ, ಇರೋದು 5ಮಕ್ಕಳು, ಅದರಲ್ಲಿ ಪುನಃ ಒಂದನ್ನು ನಗ ಬರಕಾಸುರನ ಬಾಯಿಗೆ ಕಳಿಸಿಕೊಡ್ತೇನೆ ಅಂತಂತೀಯಲ್ಲ, ಏನು ನಿನಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೋ, ಮಕ್ಕಳು ಜಾಸ್ತಿ ಆಗಿದ್ದಾವೋ? ಬ್ರಾಹ್ಮಣ ಅಂದು ಕೊನೆಗೆ ಏನಂದ,
ನನಗೆ ಆ ಪಾಪ ಬೇಡ ಅಂದ. ಯಾವ ಪಾಪ? ಒಬ್ಬ ಮಗನನ್ನು ಬಕಾಸುರನ ಬಾಯಿಗೆ, ನಿನ್ನ ಮಗನನ್ನು ಬಕಾಸುರನ ಬಾಯಿಗೆ ಕಳಿಸಿ ನಾನು ಪಾಪ ಕಟ್ಟಿಕೊಳ್ಳಲಿಕ್ಕೆ ತಯಾರಿಲ್ಲ, ಆದ್ರಿಂದ ಬೇಡ, ನಿನ್ನ ಪಾಡಿಗೆ ಹೋಗು, ನಾವು ನಮ್ಮ ಪಾಡಿಗೆ ಇರ್ತೇವೆ ಅಂತ ಬ್ರಾಹ್ಮಣ ಅಂದರೆ. ಆ ಸಮಯದಲ್ಲಿ ಕುಂತಿಯಲ್ಲಿ ಯಾರ ಆವೇಶ ಆಗಿದೆ? ಕುಂತಿ ಯಾರು? ಪಾಂಡುವಿನ ಪತ್ನಿ. ಪಾಂಡು ಯಾರು? ಒಬ್ಬ ವಾಯು, 49 ಮರುತ್ತುಗಳಲ್ಲಿ ಸೇರಿದ ಒಂದು ವಾಯು ಪಾಂಡು. ಆ ಪಾಂಡುವಿನ ಪತ್ನಿಯೇ ಮೂಲ ರೂಪದಲ್ಲಿ ಇವಳು. ಅವಳೀಗ ಧರೆಗೆ ಬಂದವಳು, ಪಾಂಡವರ ರಕ್ಷಣೆಗೋಸ್ಕರ ಧರೆಗೆ ಬಂದವಳು. ಎಂತಹ ಕುಂತಿ ತನ್ನ ನಿಜ ರೂಪವನ್ನು ಈಗ ಪ್ರಕಟ ಮಾಡಿದ್ದಾಳೆ. ತನ್ನ ಸಾಮರ್ಥ್ಯ ಏನು ಅಂತ ಕುಂತಿ ತೋರಿಸಿಕೊಡ್ತಾ ಇದ್ದಾಳೆ ಬ್ರಾಹ್ಮಣ. ಬ್ರಾಹ್ಮಣ, ನನ್ನ ಮಕ್ಕಳು ಅಂತಂದ್ರೆ ಜುಜುಬಿ ಅಂತ ಭಾವಿಸ್ಬೇಡಪ್ಪ. ಅದರಲ್ಲಿ ಕೂಡ ಯಾವ ಹುಡುಗರನ್ನು ಕಳಿಸ್ಬೇಕು ಅಂತ ಸಂಕಲ್ಪ ಮಾಡಿ ನಾವು ಯಾರು ಗೊತ್ತೋ? ಅವನಲ್ಲಿ ಎಂತ ವಿದ್ಯೆ ಉಂಟು ಗೊತ್ತೋ? ದೇವೈರಪಿ, ದೇವತೆಗಳು ಈ ದಿವಸ ಎದುರು ಬಂದು ನಿಂತರೂ ಕೂಡ ಇವನಿಗೆ ಏನಾಗ್ಲಿಕ್ಕಿಲ್ಲ. ಅಂತಹ ವಿದ್ಯೆ ಈ ದಿವಸ ಎನ್ನ ಮಗನಲ್ಲಿ ಉಂಟು ಅಲ್ಲ. ಅಂತ ವಿದ್ಯೆ ಇತ್ತು ಅಂತಂದ್ರೆ ನೀವೆಲ್ಲೆಲ್ಲೋ ಎಲ್ಲೆಲ್ಲೋ ಸುತ್ತಿಕೊಂಡು ಬಂದವರಲ್ಲೋ, ಆ ವಿದ್ಯೆಯನ್ನು ಪ್ರಯೋಗ ಮಾಡಿ ಯಾವುದಾದ್ರೂ ರಾಜನನ್ನು ಕಬಳಿಸಿ ರಾಜ್ಯದಲ್ಲಿ ಇರಬಹುದಿತ್ತಲ್ಲ, ನಿಮಗೊಂದು ಮನೆಯಲ್ಲಿ ನಿಮಗೊಂದು ಸ್ವಂತ ಕ್ಷೇತ್ರ ಅಂತ ಮಾಡಿಕೊಳ್ಬಿತ್ತಲ್ಲ. ಅಂದ್ರೆ ಅಂತ ಇದ್ದಾಳೆ, ನನ್ನ ಮಗ ಹಾಗೆಲ್ಲ ಖುಷಿ ಬಂದಲ್ಲಿ ಇದನ್ನು ಪ್ರಯೋಗ ಮಾಡುವವಲ್ಲ. ಊರಿಗೆ ಕ್ಷೇಮ ಆಗುವುದಾದ್ರೆ ಮಾತ್ರ ಮಂತ್ರ ಪ್ರಯೋಗ ಮಾಡ್ತಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲಿಯೂ ಕೂಡ ಮಂತ್ರವನ್ನು ಪ್ರಯೋಗ ಮಾಡತಕ್ಕಂಥ ಪ್ರಸಂಗ ಎನ್ನ ಮಗನಲ್ಲಿಲ್ಲ. ಉಂಟು ವಿದ್ಯೆ ಎನ್ನ ಮಗನಲ್ಲಿ, ಆದ್ರಿಂದ ನೀನು ಭಯಪಡಬೇಡ, ನನ್ನ ಮಕ್ಕಳಲ್ಲಿ ಒಬ್ಬನನ್ನು ಕಳಿಸಿಕೊಡ್ತೇನೆ ಅಂತ ಬ್ರಾಹ್ಮಣನಿಗೆ ಹೇಳಿದಳು. ಉತ್ತರಕ್ಕೆ ನಿರೀಕ್ಷೆ ಮಾಡಿಲ್ಲ ಕುಂತಿ. ತಾನು ಬಂದು ಭೀಮ ಕೇಳಿಬಿಟ್ಟ, ಏನಮ್ಮ ಅಂದ, ಹೇಳಿಯೇ ಬಿಟ್ಲು ಹೀಗೆ ಹೀಗೆ ಅಂತ. ಭೀಮಸೇನ ಒಬ್ಬಿದ ಅಂತಾರೆ, ನಾನು ಈ ಮನೆಗೆ ಬಾಡಿಗೆಗೆ ಬಂದದ್ದಕ್ಕೆ ಸಾರ್ಥಕ ಇವತ್ತಾಯಿತು ಅಂದ. ನಿನ್ನೆ ನೋಡಿದ್ದೇವೆ ಹೆಜ್ಜೆ ಹೆಜ್ಜೆ ಇಡುವುದು ಭೀಮಸೇನ ದುಷ್ಟ ಮರ್ದನಕ್ಕೋಸ್ಕರ. ಹೆಜ್ಜೆ ಇಟ್ಟ ಅಂದ್ರೆ ಒಬ್ಬ ದುಷ್ಟನ ಮರ್ದನ ಆಗ್ಬೇಕು. ಅಂತಹ ಪ್ರಸಂಗ ಈ ದಿವಸ ಭಗವಂತ ಒದಗಿಸಿಕೊಟ್ಟ ಅಂತ ಭೀಮಸೇನ ತಾನು ತೃಪ್ತಿ ಪಡ್ಲಿಕ್ಕೆ ಶುರು ಮಾಡಿದ. ಹಾಗಾದ್ರೆ ಕುಂತಿ ಮೊನ್ನೆ ನೋಡಿದ್ದೇವೆ ಅಂತಃಕರಣದ ಪ್ರತೀಕ, ಮನಸ್ಸಿನ ಪ್ರತೀಕ ಕುಂತಿ. 5 ಮಕ್ಕಳು ಜ್ಞಾನದ ಪ್ರತೀಕ. 5 ಮಕ್ಕಳಲ್ಲಿ ಒಂದು ಮಗನನ್ನು ಈ ದಿವಸ ದುಷ್ಟ ನಿಗ್ರಹಕ್ಕೆ ಕಳಿಸಿಕೊಡ್ತೇನೆ ಅಂತ ಕುಂತಿ ತಾನೇನು ಅಂದಿದ್ದಾಳೆ, ಇದರ ಆಂತರಿಕ ಅಭಿಪ್ರಾಯ ಏನು, ಇದು ಯಾವ ರೀತಿಯಲ್ಲಿ ತೆರೆದುಕೊಡುತ್ತದೆ? ನಮ್ಮಲ್ಲಿ ನಮ್ಮ ಮನೆಯಲ್ಲಿ ದಿವಸ ಮಕ್ಕಳು ತುಂಬಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಇದ್ರು 5-6 ಮಕ್ಕಳನ್ನು ಹಡೆಯುತ್ತಾ ಇದ್ರು. ನಮ್ಮ 5-6 ಮಕ್ಕಳಲ್ಲಿ ಒಬ್ಬ ಮಗನನ್ನಾದರೂ ಕೂಡ ನಾವು ಸಮಾಜಕ್ಕೋಸ್ಕರ ಬಿಡಬೇಡವೋ? ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳಿಗೆ? ಓದು 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 ಓದಿ ಅಂತ ಓದಿಸಿ 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 ಕೊನೆಗೆ ಏನು ತಯಾರು ಮಾಡಿಕೊಳ್ಳುತ್ತೆ ಮಾಡುತ್ತೇವೆ ಗೊತ್ತೋ? ಕೂಪ ಮಂಡೂಕದಂತೆ ನಮ್ಮ ಮಕ್ಕಳನ್ನು ಮಾಡಿಬಿಡ್ತೇವೆ. ಓದಿದ, ಎಲ್ಲೋ ಉದ್ಯೋಗ ಸಿಕ್ಕಿತು, ಒಂದು ಲಗ್ನ ಆಯಿತು, ಮಕ್ಕಳಾಯಿತು, ಸಂಪಾದನೆ ಮಾಡಿದ, ಮಾಡಿದ ಸಂಪಾದನೆಯಿಂದ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲಿ ತನಕ ಬಂತು ಅಂತಂದರೆ ಅಪ್ಪಮ್ಮನನ್ನು ವೃದ್ಧಾಶ್ರಮಕ್ಕೆ ಹಾಕುವ ಹಂತಕ್ಕೆ ಬಂತು. ಕುಂತಿ ತಾನು ತೋರಿಸಿಕೊಡ್ತಾ ಇದ್ದಾಳೆ, ಹಡೆದಿರತಕ್ಕಂತಹ ಮಕ್ಕಳಲ್ಲಿ ಒಂದು ಮಗುವನ್ನು ಸಮಾಜದ ಸೇವೆಗೋಸ್ಕರ ಮೀಸಲಾಗಿ ಇಡಬೇಕು ಎನ್ನುವುದು. ಅದಕ್ಕೋಸ್ಕರನೇ ಕುಂತಿ ಕೊನೆ ತನಕ ಉಳಿದಳು, ಮಾದ್ರಿ ಮೊದಲೇ ಹೋಗಿಬಿಟ್ಲು. ಯಾಕೆ? ಇಂತಹ ವಿಶಾಲ ಮನೋಭಾವನೆ ಇರತಕ್ಕಂಥ ಹೆಣ್ಮಗಳು ಕುಂತಿ. ಇದು ಸಮಾಜ ಸೇವೆ ಎನ್ನತಕ್ಕಂಥದ್ದು ಒಂದು ತಮೋಗುಣ. ಏನು? ಮಕ್ಕಳನ್ನು ತಾವು ತಾವೇ ಬೆಳೆಸಿಕೊಂಡು ಆ ಮಕ್ಕಳು ಮಕ್ಕಳು ತಮ್ಮ ತಮ್ಮದೇ ಹೊಟ್ಟೆ ತುಂಬಿಸಿಕೊಂಡಿದ್ರೆ ಅದು ತಮೋಗುಣದ ಕೆಲಸ. ಮಕ್ಕಳು ಸಮಾಜದ ಕೆಲಸಕ್ಕೋಸ್ಕರ ಮೀಸಲಾಗಿ ಬಂದರೆ ಅದು ರಜೋಗುಣದ ಕೆಲಸ. ಮಕ್ಕಳನ್ನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಳಿಸಿದರೆ ಅದು ಸತ್ವಗುಣದ ಕೆಲಸ. ನಾವು ಹಡೆದಿರತಕ್ಕಂತಹ ಮಕ್ಕಳಲ್ಲಿ ಒಂದು ಮಗುವನ್ನು ವಿದ್ಯಾಪೀಠಕ್ಕೆ ಕಳಿಸೋಣ. ಒಬ್ಬನಾದರೂ ಶಾಸ್ತ್ರ ಓದಲಿ, ಶಾಸ್ತ್ರ ಅಧ್ಯಯನ ಮಾಡಲಿ, ಶಾಸ್ತ್ರ ಅಧ್ಯಯನ ಮಾಡಿ ದೇವರನ್ನು ಚೆನ್ನಾಗಿ ತಿಳ್ಕೊಳ್ಳಿ. ತಿಳ್ಕೊಂಡು ಏನು ಮಾಡಬೇಕು? ದುಷ್ಟ ನಿಗ್ರಹ ಮಾಡಬೇಕು. ಏನು ದುಷ್ಟ ನಿಗ್ರಹ? ಯಾರು ಭಗವನ್ ನಿಂದಕರಿದ್ದಾರೆ ಅವರನ್ನು ತರಾಟೆಗೆ ತಗೊಳ್ಬೇಕು. ದೇವರನ್ನು ಹಾಗೆಲ್ಲ ಬೈಬೇಡ, ನಾನೇ ದೇವರು ಅಂತ ಹೇಳಬೇಡ, ನನ್ನಂತೆ ದೇವರು ಅಂತ ಹೇಳಬೇಡ, ದೇವರು ನಮ್ಮಕ್ಕಿಂತ ದೊಡ್ಡವ ಅಂತೇಳಿ ಭಗವನ್ ನಿಂದಕರನ್ನು ತರಾಟೆಗೆ ತೆಗೆದುಕೊಳ್ಳುವ ಹಂತಕ್ಕೆ ನಾವು ಮಕ್ಕಳನ್ನು ತಯಾರು ಮಾಡಿದೆವು. ನಮ್ಮ ಸಮಾಜದ ತಾಯಿಯಂದಿರೆಲ್ಲ ಕುಂತಿಯಂತೆ ಆಗುತ್ತಾರೆ. ಇದೇನು? ಇದು ಸಾತ್ವಿಕ ಅಂತಾರೆ. ಇದು ಯಾವುದಕ್ಕೆ ಉಪಯೋಗ ಬಂತು? ಆಧ್ಯಾತ್ಮಿಕ ಕ್ಷೇತ್ರಕ್ಕೆ. ಇಲ್ಲ, ಸಮಾಜದ ಸುಸ್ಥಿತಿಗೂ ಇಂತಹ ಮಕ್ಕಳು ಕಾರಣರಾಗುತ್ತಾರೆ, ಆಧ್ಯಾತ್ಮಿಕ ಮಕ್ಕಳು ಕಾರಣರಾಗುತ್ತಾರೆ. ನಮ್ಮಲ್ಲಿ ತುಂಬ ಪ್ರಶ್ನೆ ಉಂಟು. ಏನು? ಹೌದು ಸ್ವಾಮಿ, ನೀವು ಹೇಳ್ತೀರಿ ಹುಡುಗನನ್ನು ವಿದ್ಯಾಪೀಠಕ್ಕೆ ಕಳಿಸಿಕೊಡಿ, ಅವ ಶಾಸ್ತ್ರ ಓದಲಿ ಅಂತ. ಶಾಸ್ತ್ರ ಓದಿದರೆ ಮುಂದೆ ಏನು? ಮುಂದೆ ಏನದು ಹೊಟ್ಟೆ ತುಂಬಿಸಿಕೊಳ್ಳುವುದು ಹೇಗೆ ಅವ? ಅದಕ್ಕೆ ನಾನೊಂದು ಪ್ರಶ್ನೆ ಮಾಡಿದೆ, ನಿಮ್ಮ ಮಕ್ಕಳು ಎಷ್ಟೋ ಜನ ಲೌಕಿಕ ಓದಿದ್ರಲ್ಲ, ಏನಂತೆ? ಒಬ್ಬ ತಾಂತ್ರಿಕ ಓದಿದ ಅಂತೆ, ಮತ್ತೊಬ್ಬ ವೈದ್ಯಕೀಯ ಓದಿದ ಅಂತೆ, ಏನೇನೋ 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 ಓದಿದ. ಓದಿದ ಕೂಡಲೇ ಇವರಿಗೆ ಕೆಲಸ ಸಿಕ್ಕಿತೋ? ಇಲ್ಲ. ಹಾಗಾದ್ರೆ ಆವಾಗ ಈ ಪ್ರಶ್ನೆ ಬರಲಿಲ್ವೋ?
ಏನ್ ಮಾಡ್ತಾನೆ ನಿಮ್ಮ ಹುಡುಗ ಬಿ ಎಸ್ ಸಿ ಓದಿ ಏನ್ ಮಾಡ್ತಾನೆ ಮುಂದೆ? ಆ ಪ್ರಶ್ನೆ ಬರ್ಲಿಲ್ಲೋ ಆವಾಗ, ಲೌಕಿಕ ಓದುವಾಗ ಬರ್ಲಿಲ್ಲ. ವಿದ್ಯಾಪೀಠಕ್ಕೆ ಕಳಿಸಿ ಅಂತಂದಾಗ ಮುಂದೆ ಏನೇನತಕ್ಕಂತ ಪ್ರಶ್ನೆ ಬಂತು? ಅಭಿಪ್ರಾಯ ಏನು? ಮನಸ್ಸಿಲ್ಲ ಅಂತರ್ಥ ಅಷ್ಟೇ. ವಿದ್ಯಾಪೀಠಕ್ಕೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ಇಲ್ಲಿ ಓದಿ ಅವನಿಗೆ ಉದ್ಯೋಗ ಸಿಗದಿದ್ರೆ ಬೀದಿ ಸುತ್ತಿದ್ರು ಅಡ್ಡಿ ಇಲ್ಲ ಅಂದಿದ್ದೆ ಒಂದ್ಸಂದ್ರೆ. ಬೀದಿ ಸುತ್ತಿದ್ರು ಅಡ್ಡಿ ಇಲ್ಲ. ಆಧ್ಯಾತ್ಮಿಕಂತೂ ದಪ್ಪಯ್ಯ ಅಂದ್ರೂ ಕಳಿಸಿ ಕೊಡುವುದಿಲ್ಲ ಅಂತ ನಮ್ಮ ಈಗಿನ ಕಾಲದಲ್ಲಿ. ಲೌಕಿಕ ಓದಿ ಉದ್ಯೋಗ ಇಲ್ಲದೆ ತಿರುಗತಕ್ಕಂತಹ ಹುಡುಗರಿಗೆ ಏನು ಖರ್ಚುಂಟೋ ಅಷ್ಟು ಖರ್ಚು ಆಧ್ಯಾತ್ಮಿಕದಲ್ಲಿ ಇರುವವನಿಗೆ ಇಲ್ಲ. ಭಾವಿಸೋಣ ನಾವು, ಏನೋ ಬಿ ಎಸ್ ಸಿಯೋ ಎಮ್ ಎಸ್ ಸಿಯೋ ಓದಿದ್ದಾನೆ, ಉದ್ಯೋಗ ಸಿಕ್ಕಿಲ್ಲ. ಆ ಉದ್ಯೋಗ ಸಿಕ್ಕಿಲ್ಲ ಅಂಥೇಳಿ ಏನು ಪ್ಯಾಂಟೆ ಗಿಂಟೆ ಬಿಡಲಿಕ್ಕೆ ಸಾಧ್ಯನವನಿಂದ ಇಲ್ಲ ಸ್ವಾಮಿ, ಅದನ್ನು ಹಾಕ್ಕೊಳ್ಳೇಬೇಕು. ಎಷ್ಟು ಖರ್ಚು ಸ್ವಾಮಿ? ವಿದ್ಯಾಪೀಠಕ್ಕೆ ಕಳಿಸಿ, ಏನೋ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆರನೇ ಏನೋ ಸ್ವಲ್ಪ ಓದಿದ, ಫೇಲ್ ಆದ, ಬಂದ, ಅವ ಒಂದಿಷ್ಟು ದೊಡ್ಡ ಪಂಚೆಯಲ್ಲೇ ಜೀವನ ನಡೆಸ್ತಾನೆ. ಇದನ್ನಾದರೂ ಮನಗಾಣಬೇಕು ನಾವು. ಮತ್ತು ಒಂದು, ವಿದ್ಯಾಪೀಠಕ್ಕೆ ಹೋಗಿ ಭಗವಂತನ ಬಗ್ಗೆ ತಾನು ತಿಳುವಳಿಕೆ ಸಂಪಾದನೆ ಮಾಡಿ ಸಮಾಜದೊಳಗೆ ನಾಲ್ಕು ಮಾತು ಆಡಲಿಕ್ಕೆ ತೊಡಗಿದ ಅಂತಂದ್ರೆ, ನಮ್ಮ ಜನ, ನಾನೊಂದು ಸಂದರ್ಭದಲ್ಲಿ ಅಂದಿದ್ದೆ, ನಮ್ಮ ಜನರಲ್ಲಿ ಹರಿಯುವ ರಕ್ತ ಋಷಿ ಪರಂಪರೆಯ ರಕ್ತ, ಋಷಿಗಳ ರಕ್ತ ಹರಿಯುತ್ತಾ ಇದೆ ನಮ್ಮ ದೇಹದಲ್ಲಿ. ಆದ್ದರಿಂದ ನಮಗೆ ಆಧ್ಯಾತ್ಮಿಕದ ಒಲವು ಸಹಜವಾಗಿ ಉಂಟು. ಒಬ್ಬ ದೇವರ ಬಗ್ಗೆ ನಾಲ್ಕು ಮಾತು ಒಳ್ಳೆಯದು ಅಂತಾನೆ ಅಂತಂದ್ರೆ ನಾವು ಅವನ ಮಾತನ್ನು ಕೇಳಲಿಕ್ಕೆ ತಯಾರಿದ್ದೇವೆ. ಕೇಳಿದ ಋಣ ಇಟ್ಟುಕೊಳ್ಬಾರ್ದು ಅಂತ ಹೇಳಿ ಅವನಿಗೆ ಏನಾದರೂ ದಕ್ಷಿಣೆಯ ಮೂಲಕ ಅವನಿಗೆ ಕೊಟ್ಟು ಅವನಿಗೆ ನಮಸ್ಕಾರ ಮಾಡಿ ಹೋಗತಕ್ಕಂಥ ಪ್ರಜ್ಞೆ ಈ ಸಲ ನಮ್ಮಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಉಂಟು. ಆದ್ರಿಂದ ಕುಂತಿ ಏನಂತ ಇದ್ದಾಳೆ, ನಮ್ಮ ಮನೆಯಲ್ಲಿರತಕ್ಕಂಥ ಮಕ್ಕಳಲ್ಲಿ ಒಬ್ಬನನ್ನಾದರೂ ನಾವು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಳಿಸಿದರೆ ಇಡೀ ವಂಶ ಉದ್ಧಾರ. ಎಷ್ಟವ್ಯಾಹ ಬಹವ ಪುತ್ರಾಹ ಯದ್ಯೇ ಕೋಪಿ ಗಜಾಮ್ರಜೇತ್. ಮನೆ ತುಂಬ ಮಕ್ಕಳಿರಲಿ, ಒಬ್ಬನಾದರೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಧುಮುಕಿದರೆ ಇಡೀ ಮನೆಯ ಉದ್ಧಾರ ಅಂತಾರೆ. ಆ ದೃಷ್ಟಿಯಿಂದಲೋ ಎಂಬಂತೆ ಕುಂತಿ ಐದು ಜನ ಮಕ್ಕಳಲ್ಲಿ ಒಬ್ಬನನ್ನು ಬಕಾಸುರನ ಬಾಯಿಗೆ ಕಳಿಸಿಕೊಡ್ತೇನೆ ಅಂತ ಹೇಳಿದ್ರು ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಬಾಡಿಗೆಗೆ ಬಂದವರು ಮನೆಯ ಯಜಮಾನನಿಗೆ ಉಪಕಾರ ಮಾಡಬೇಕೆನ್ನುವ ಉದ್ದೇಶದಿಂದ ಭೀಮಸೇನ ತನ್ನ ತಾಯಿಯನ್ನು ಕಳಿಸಿಕೊಟ್ಟ ವಿಚಾರ ನಿನ್ನೆ ದಿವಸ ನೋಡಿದ್ದೆವು. ಬಾಡಿಗೆಗೆ ಬಂದಿರುವ ಜೀವ ಶರೀರವೆಂಬ ಏಕಚಕ್ರ ನಗರದಲ್ಲಿ ಬಾಡಿಗೆಗೆ ಬಂದಿರತಕ್ಕಂತಹ ಜೀವ ಮನೆಯ ಯಜಮಾನನಾದ ಭಗವಂತನಿಗೆ ಮಾಡಬೇಕಾಗಿರತಕ್ಕಂತಹ ಸಹಾಯವನ್ನು ಮಾಡಬೇಕು. ತನ್ನ ಕರ್ತವ್ಯ ದೃಷ್ಟಿಯಿಂದ ಭಗವಂತನಿಗೆ ತಾನು ಸಹಾಯ ಮಾಡಬೇಕು. ಬ್ರಾಹ್ಮಣನ ಮನೆಗೆ ಪಾಂಡವರು ಬಾಡಿಗೆಗೆ ಬಾರದಿದ್ದರೆ ಏನಾದರೂ ಒಂದು ನಡೆಯುತ್ತಿತ್ತಲ್ಲಿ. ಯಾಕೆ ಇಷ್ಟರ ತನಕ ಅಲ್ಲಿ ನಡೀತಾ ಬಂದಿಲ್ವೋ? 13 ವರ್ಷ ಬಂದು ಬಹಳ ವರ್ಷ ಆಗಿದೆ ಬಕಾಸುರ. ಇಷ್ಟು ಮನೆಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಾರ್ಯಕ್ರಮ ನಡೆದುಕೊಂಡು ಬಂದಿರಲಿಲ್ವೋ? ಬ್ರಾಹ್ಮಣನ ಮನೆಯ ಸರದಿ ಬರುವುದಕ್ಕಿಂತ ಹಿಂದಿನ ದಿವಸ ಏನು ವ್ಯವಸ್ಥೆ ಮಾಡಿಕೊಂಡಿದ್ರು ಅದೇ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ಬ್ರಾಹ್ಮಣನ ಮನೆಗೂ ಆಗುತ್ತಿತ್ತು. ಪಾಂಡವರಿಗೆ ಬಂದಿದ್ದಾರೆ ಬ್ರಾಹ್ಮಣನ ಮನೆಗೆ, ಬ್ರಾಹ್ಮಣನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಪಾಂಡವರು ಸಂಕಲ್ಪ ಮಾಡಿದ್ದಾರೆ. ಯಾಕೆ? ನಾವು ಬಾಡಿಗೆಗೆ ಬಂದವರಾದ್ದರಿಂದ ಮನೆಯ ಯಜಮಾನನಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಹೊರತು ಆ ಯಜಮಾನನಿಗೆ ಬಾಡಿಗೆ ಬಂದವರಿಂದಲೇ ಏನಾದರೂ ಆಗುವುದು ಅಂತಲ್ಲ. ಇವರು ಬಾಡಿಗೆ ಬಾರದಿದ್ದರೆ ಏನಾದರೂ ಅಲ್ಲಿಂದ ವ್ಯವಸ್ಥೆ ಆಗುತ್ತಿತ್ತು. ಅದೇ ರೀತಿಯಲ್ಲಿ ಶರೀರವೆಂಬ ಈ ಮನೆಯಲ್ಲಿ ಭಗವಂತನೆಂಬ ಯಜಮಾನ ಇರುವಾಗ ಆ ಯಜಮಾನನಿಗೆ ಬಾಡಿಗೆಗೆ ಬಂದಿರತಕ್ಕಂಥ ನಮ್ಮಿಂದಲೇ ಏನೋ ಸಹಾಯ ಉಪಕಾರನತಕ್ಕಂತಹ ಭಾವಿಸಕೂಡದು ಎನ್ನುವುದನ್ನು ಸುತರಾಂ ಭಾವಿಸಕೂಡದು. ಮತ್ತೆ ಏನು, ಪಾಂಡವರು ಆದರೂ ಕೂಡ ಏನಾಗಬೇಕು ನಿನಗೆ ಅಂತ ಕೇಳಿದ್ರೆ ಯಾಕೆ, ಆ ಮನೆಯಲ್ಲಿ ಇದ್ದದ್ದಕ್ಕೆ ಋಣ ಪರಿಹಾರ ಮಾಡಿಕೊಳ್ಳುವ ಉದ್ದೇಶ. ಬಾಡಿಗೆ ಮನೆಯಲ್ಲಿ ಪಾಂಡವರಿದ್ದಾರೆ, ಮನೆ ಯಜಮಾನ ಇನ್ನೊಬ್ಬ ಇದ್ದಾನೆ. ಆ ಮನೆಯಲ್ಲಿ ಪಾಂಡವರು ಬಾಡಿಗೆಗೆ ಇರುವಾಗ ಋಣ ಪರಿಹರಿಸಿಕೊಳ್ಬೇಕಲ್ವೋ, ಆ ದೃಷ್ಟಿಯಿಂದ ಮನೆಯ ಯಜಮಾನನಿಗೆ ಉಪಕಾರ ಮಾಡುವುದು ಬಾಡಿಗೆ ಬಂದವರ ಕರ್ತವ್ಯ ತಾನೆ. ಅದೇ ರೀತಿಯಲ್ಲಿ ಶರೀರಕ್ಕೆ ಬಾಡಿಗೆ ಬಂದವರು ನಾವು, ಭಗವಂತ ಯಜಮಾನ, ಯಜಮಾನನಾದ ಭಗವಂತನ ಋಣವನ್ನು ನಾವು ಇಟ್ಟುಕೊಳ್ಳಕೂಡದು ಎನ್ನುವ ಉದ್ದೇಶದಿಂದ ನಾವು ಭಗವಂತನಿಗೆ ಸಹಾಯಕರಾಗಿರಬೇಕು. ಹೊರತು ನಮ್ಮ ಸಹಾಯದಿಂದಲೇ ಭಗವಂತನಿಗೆ ಶ್ರೇಯಸ್ಸಾಗುವುದು, ಭಗವಂತ ಇರುವುದೇನತಕ್ಕಂಥ ಭಾವನೆಯಿಂದ ಅಲ್ಲ, ನಮ್ಮ ಋಣ ಪರಿಹರಿಸಿಕೊಳ್ಳುವ ಉದ್ದೇಶದಿಂದ. ದೇವರ ಮನೆಗೆ ಬಾಡಿಗೆಗೆ ಬಂದಿರತಕ್ಕಂಥ ನಾವು ಋಣವನ್ನು ಪರಿಹರಿಸಿಕೊಳ್ಳುವ ಉದ್ದೇಶದಿಂದ ನಾವು ಭಗವಂತನಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕೆನ್ನುವ ದೃಷ್ಟಿಯಿಂದ ಪಾಂಡವರು ಈ ದಿವಸ ಬ್ರಾಹ್ಮಣನಿಗೆ ನಮ್ಮಿಂದ ಏನು ಸಹಾಯ ಬೇಕು ಅಂತ ಈ ಅಭಿಪ್ರಾಯದಲ್ಲಿ ಕೇಳಿದಾಗ ಬ್ರಾಹ್ಮಣ
ತನ್ನ ಎಲ್ಲ ಚರಿತ್ರೆಯನ್ನು ಮುಂದಿಟ್ಟ. ಪತ್ನಿ ಸಂದರ್ಭದೊಳಗೆ ಮಾತಂದಿದ್ದಳು, ನನಗೆ ಉತ್ತಮ ಗತಿ ಆಗಬೇಕು ಅಂತಾದರೆ ಪತಿ ಈ ದಿವಸ ನಾನು ಹೋಗಬೇಕು ರಾಕ್ಷಸನ ಬಾಯಿಗೆ. ಯಾಕೆ? ಪತಿಗೋಸ್ಕರ ಪತ್ನಿ ಪ್ರಾಣ ಬಿಟ್ಲು ಅಂತಂದರೆ, ಪತಿ ಸತ್ತ ಮೇಲೆ ಯಾವ ಲೋಕವನ್ನು ಸೇರ್ತಾನೋ ಆ ಲೋಕವನ್ನು ಪತ್ನಿಯಾದವಳು ಸುಲಭದಲ್ಲಿ ಸೇರ್ತಾಳೆ ಅಂತ ಶಾಸ್ತ್ರದ ನಿಯಮ. ಪತಿ ಯಾವ ಲೋಕಕ್ಕೆ ಹೋಗ್ತಾನೆ ಆ ಲೋಕಕ್ಕೆ ಪತ್ನಿ ಹೋಗಬೇಕು. ಪತಿ ಪತ್ನಿಯರು ಸತ್ತ ಮೇಲೂ ಕೂಡ ಒಂದೇ ಲೋಕದಲ್ಲಿರಬೇಕು. ಪತಿ ಯಾವುದೋ ಒಳ್ಳೆಯ ಲೋಕದಲ್ಲಿ ಪತ್ನಿ ಕೆಟ್ಟದಿಲ್ಲ, ಪತ್ನಿ ಒಳ್ಳೆಯ ಲೋಕದಲ್ಲಿ ಪತಿ ಕೆಟ್ಟ ಲೋಕದಲ್ಲಿ, ಇಂತಹ ಪ್ರಸಂಗ ಬರಕೂಡದು. ಸತ್ತ ಮೇಲೂ ಕೂಡ ಪತಿ ಪತ್ನಿಯರು ಒಂದೇ ಲೋಕದಲ್ಲಿ ಇರಬೇಕು ಅಂತಾದರೆ, ಪತಿರಾಯ ನಿನಗೋಸ್ಕರ ನಾನು ಈ ದಿವಸ ಪ್ರಾಣತ್ಯಾಗ ಮಾಡಿದೆ ಅಂತಂದರೆ ನಿನ್ನ ಲೋಕಕ್ಕೆ ಹೋಗಲಿಕ್ಕೆ ನಾನು ಸಮರ್ಥಳಾಗುತ್ತೇನೆ, ಇಲ್ಲದಿದ್ದರೆ ನಿನ್ನ ಲೋಕ ಯಾವುದೋ ನನ್ನ ಲೋಕ ಯಾವುದೋ. ಯಾಕೆ? ನಾವಿಬ್ಬರು ಜೀವನದಲ್ಲಿ ಸತಿಪತಿಗಳಾಗಿರುವಾಗ ಕಾಯಿಕವಾಗಿಯೋ ಮಾನಸಿಕವಾಗಿಯೋ ವಾಚನಿಕವಾಗಿಯೋ ಏನೋ ನಮಗಿಬ್ಬರಿಗೆ ಭಿನ್ನಾಭಿಪ್ರಾಯಗಳು ಬಂದಿರಬಹುದು. ಆ ಭಿನ್ನಾಭಿಪ್ರಾಯ ತೊಳ್ಕೊಳ್ಳುವ ಬಗೆ ಹೇಗೆ ಅಂತಂದರೆ, ಪತಿಗಾಗಿ ಪತ್ನಿ ತಾನು ಪ್ರಾಣ ಬಿಟ್ಲು ಅಂತಂದರೆ, ಪತಿಯ ಉದ್ದೇಶದಿಂದ ಪತ್ನಿ ತಾನು ಪ್ರಾಣ ಬಿಟ್ಲು ಅಂತಂದರೆ, ಆವಾಗ ಈ ದೋಷಗಳಿಗೆಲ್ಲ ಮಾರ್ಜನೆ. ಪತಿ ಯಾವ ಲೋಕಕ್ಕೆ ಹೋಗ್ತಾನೋ ಆ ಲೋಕಕ್ಕೆ ಪತ್ನಿಯಾದವಳು ಹೋಗ್ತಾಳೆ. ಇದನ್ನು ಮಾದ್ರಿ ತಾನು ಸಮಾಜದಲ್ಲಿ ಮಾಡಿ ತೋರಿಸಿದಳು. ಪತಿ ಸತ್ತಾಗ ಪತಿಯ ಜೊತೆ ತಾನು ಹೋಗಿ ತನಗೆ ಪತಿಯ ಲೋಕ ತಪ್ಪುವುದರಲ್ಲಿ ಇತ್ತು. ಯಾಕೆ? ಪತಿಗೆ ವಿರುದ್ಧವಾಗಿ ತಾನು ನಡ್ಕೊಂಡು ಪತಿಯ ಮರಣಕ್ಕೆ ತಾನು ಕಾರಣಳಾದಳು. ಪತಿಯ ಮನಸ್ಸು, ಪತಿಯ ಅಭಿಪ್ರಾಯ ಏನೋ, ದೇವತೆಯನ್ನು ಕರೆಯುವಾಗ ಪತಿಗಿಂತ ಚಿಕ್ಕವರನ್ನು ಕರೆಯಬಾರದು, ದೊಡ್ಡವರನ್ನೇ ಕರೆಯಬೇಕು ನಿಯಮ. ತನ್ನ ಪತಿಗಿಂತ ಚಿಕ್ಕ ದೇವತೆ ಅಶ್ವಿನಿಗಳನ್ನು ಕರೆದು ತಾನು ಪತಿಗೆ ವಿರೋಧ ಮಾಡಿದಳು. ವಿರೋಧ ಮಾಡಿದ ಫಲ ಏನಾಗುತ್ತಿತ್ತು? ಇವಳಿಗೊಂದು ಲೋಕ, ಅವನಿಗೊಂದು ಲೋಕ ಆಗುತ್ತಿತ್ತು. ಆ ಲೋಕವನ್ನು ಬೇರೆ ಬೇರೆ ಆಗುವ ಲೋಕವನ್ನು ತಪ್ಪಿಸಲೋಸುಗ ಏನು ಮಾಡಿದಳು? ಪತಿಗಾಗಿ ತಾನು ಪತಿಯ ಚಿತೆಯೇರಿ ಪ್ರಾಣ ಬಿಟ್ಲು. ಆದ್ದರಿಂದ ಈ ದಿವಸ ನಮಗಿಬ್ಬರಿಗೆ ಸಮಾಜದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನಾ ರೀತಿಯಲ್ಲಿ ಮೂರು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಬಂದಿರಬಹುದು. ಅದರ ಮಾರ್ಜನೆಯೂ ಆಗುತ್ತದೆ, ಬಕಾಸುರನ ಬಾಯಿಗೆ ಒಂದು ಆಹಾರನೂ ಆಗುತ್ತದೆ. ಆ ದೃಷ್ಟಿಯಿಂದ ನಾನು ಹೋಗುತ್ತೇನೆ, ಪತಿಯ ದಾರಿಯನ್ನು ತುಳಿಯುವ ಸಲುವಾಗಿ, ಸತ್ತ ಮೇಲೂ ಕೂಡ ಪತಿಯ ಮಾರ್ಗದಲ್ಲೇ ನಾನು ಹೋಗುವ ಸಲುವಾಗಿ ಈ ದಿವಸ ನಾನು ಹೊರಡ್ತೇನೆ ಅಂತ ಪತಿಯಲ್ಲಿ ಕೇಳಿಬಿಟ್ರೆ ಪತಿಯಿಂದ ಅನುಮತಿ ಸಿಕ್ಕಿಲ್ಲ. ಎಲ್ಲ ದೃಷ್ಟಿಯಿಂದ ನಾನು ಹೋಗುವುದು ಸರಿ ಅಂತ ಭಾಸ ಆಗ್ತಾ ಉಂಟು ಅಂತ ಪತಿ ಇಷ್ಟು ಹೇಳಿ ಅನ್ನವರ ಇದೇ ರೀತಿಯಲ್ಲಿ ವಾಕ್ಯಾರ್ಥ ನಡೆಯುತ್ತಿರುವಾಗ ಮಗುವಿನ ಒಳ್ಳೆಯ ಮಾತನ್ನು ಅನುಸರಿಸಿಕೊಂಡು ಕುಂತಿ ತಾನು ಒಳ ಪ್ರವೇಶ ಮಾಡಿ ನನ್ನ ಮಗನನ್ನು ಕಳಿಸ್ತೇನೆ, ನೀವು ಯಾರೂ ಇದಕ್ಕೋಸ್ಕರ ಚಿಂತೆ ಮಾಡುವುದೇ ಬೇಡ ಅಂತ ತಾನು ತ್ಯಾಗ ಮಾಡಲಿಕ್ಕೆ ಕುಂತಿ ಮುಂದೆ ಬಂದಳು. ಭಗವಂತನಿಗಾಗಿ ಯಜಮಾನನಾಗಿರತಕ್ಕಂಥ ಏಕಚಕ್ರ ನಗರದ ಶರೀರದ ಯಜಮಾನನಾಗಿರುವ ಭಗವಂತನಿಗಾಗಿ ನಾವು ಈ ದಿವಸ ಬಾಡಿಗೆಗೆ ಬಂದವರು ತ್ಯಾಗಕ್ಕೆ ಸಿದ್ಧರಾಗಿರಬೇಕು ಅಂದರು. ಇದನ್ನು ಕುಂತಿ ಮಾಡಿ ತೋರಿಸಿದಳು. ಮನಃಪೂರ್ವಕವಾಗಿ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ನಾವು ಕುಂತಿ ಅಂತಃಕರಣದ ಪ್ರತೀಕ ಅಂತ ನಾವು ನೋಡ್ತಾ ಬಂದಿದ್ದೇವೆ. ಮನಃಪೂರ್ವಕವಾಗಿ ಕುಂತಿ ಈ ದಿವಸ ತಾನು ತ್ಯಾಗಕ್ಕೋಸ್ಕರ, ಅದಕ್ಕೋಸ್ಕರನೇ ಭೀಮಸೇನ ತಾನು ಹೋಗದೆ ಕುಂತಿಯನ್ನು ಕಳಿಸಿದ.